ಯಡಿಯೂರಪ್ಪ ಅವರು ನೆಗ್ಲೆಕ್ಟ್ ಮಾಡಿದ್ರ ಡೆಲ್ಲಿನೇ ಸ್ಟ್ರಾಂಗ್ ಅನ್ಕೊಂಡ್ರೆ ಇಲ್ಲಿ ಶಿಕಾರಿಪುರದ ಯಡಿಯೂರಪ್ಪ ಅದಕ್ಕಿಂತ ಸ್ಟ್ರಾಂಗ್ ಅನ್ನೋದನ್ನ ಈಗಾಗಲೇ ಸಾಬೀತ್ ಮಾಡಿದ್ದಾರೆ ಯಾರ್ಯಾರು ಬಿಜೆಪಿ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಬಸವರಾಜ್ ಅವ್ರಿಗೆ ಒಂದು ಸ್ವಲ್ಪ ಬೇಸರ ಇದೆ ಬಿಜೆಪಿ ಮೇಲೆ ಕುಮಾರಸ್ವಾಮಿ ಅವ್ರ ಮಕ ಕೂಗಿದ್ರು ಮೆಗಾ ಸಿಟಿ ಕಳ್ಳ ಅಂತ ಹೇಳ್ತಾ ಇದ್ರು ಆ ಸಿಪಿ ಯೋಗೇಶ್ವರ್ ಸರ್ಕಾರ ಬರ್ಲಿಕ್ಕೆ ಒಂದಷ್ಟು ಕಾರಣಕರ್ತರು ಯಡಿಯೂರಪ್ಪ ಬಂದು ಕಾಂಗ್ರೆಸ್ ಸೇರಕಾಗ್ಲಿಲ್ಲ ಅಂದ್ರು ಯಡಿಯೂರಪ್ಪ ವಿಂಬಾಲಕರನ್ನ ಕಾಂಗ್ರೆಸ್ಗೆ ಸೇರಿಸುವ ಸಾಧ್ಯತೆ ಇದೆ ಯಡಿಯೂರಪ್ಪ ಹೇಳಿದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇದೆ ಬಿಜೆಪಿಯಲ್ಲಿ ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರಿಗೂ ಕ್ಯಾಚ್ ಹಾಕೋ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರಲ್ಲಿ ಒಂದ್ ರೀತಿಯ ನಡುಕುವನ್ನ ಹುಟ್ಟು ಹಾಕಿದೆ ವಿಜೇಂದ್ರ ವಿಜಯೇಂದ್ರ ಮಿನಿಸ್ಟರ್ ಮಾಡಬೇಕು ಅಂತ ಈಗ ಯಡಿಯೂರಪ್ಪ ಒತ್ತಾಯ ಮಾಡ್ತಾ ಇದ್ದಾರೆ ಕಮಲದ ಎಂ ಎಲ್ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣು ಯಡಿಯೂರಪ್ಪ ಅವ್ರ ಕೈಲಿ ಏನು ಇಲ್ಲ ಏನು ಆಗಲ್ಲ ಕಡೆ ದಿನದವರೆಗೂ ಬಿಜೆಪಿ ಇರ್ತಾರೆ ನಂತರ ಹೋಗ್ತಾರೆ ಒಂದಷ್ಟು ಬಿಜೆಪಿ ನಾಯಕರು ಕಾಂಗ್ರೆಸ್ ಕಡೆ ಹೋಗಬಹುದು ಬಿಜೆಪಿ ಶಾಸಕರು ಕಾಂಗ್ರೆಸ್ ಕಡೆ ಕಮಲದ ಎಲ್ ಎಗಳ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣು ಈ ವಿಷಯವನ್ನು ಸ್ವತಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರಸ್ತಾಪ ಮಾಡಿರೋದು ಬಿ ಜೆ ಪಿ ನಾಯಕರಲ್ಲಿ ಒಂದು ರೀತಿಯ ನಡುಕುವನ್ನು ಹುಟ್ಟುಹಾಕಿದೆ ಎಸ್ ಮತ್ತೊಂದು ಕಡೆ ದಾವಣಗೆರೆಯ ಹೊನ್ನಾಳಿಯ ಶಾಸಕ ರೇಣುಕಾಚಾರ್ಯ ಗುಜರಾತ್ ಮಾದರಿಯಲ್ಲಿ ನೀವು ಸಂಪುಟ ಸಂಪ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿ ಪುನರ್ರಚನೆ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ ಯಡಿಯೂರಪ್ಪ ಅವ್ರದ್ದು ಒಂದು ಫೋಟೋ ತುಂಬ ವೈರಲ್ ಆಗ್ತಿದೆ ಬೊಮ್ಮಾಯಿಯವರು ಪ್ರೆಸ್ಮೆಟ್ಟಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಸ್ವಲ್ಪ ಒಂದೆರಡು ಹೆಜ್ಜೆ ಹಿಂದೆ ನಿಂತಿರೋದು ಇಟ್ಲ ಕಡೆ ನಳಿನ್ ಕುಮಾರ್ ಕಟೀಲ್ ಇವರೆಲ್ಲ ಇರೋ ಒಂದು ಫೋಟೋ ಯಡಿಯೂರಪ್ಪ ಅವ್ರನ್ನ ಹಿಂದಕ್ಕೆ ತಳ್ಳಿದ್ದಾರೆ ಅಂದರೆ ಲೈಕ್ ಅವ್ರನ್ನ ನೆಗ್ಲೆಟ್ ಮಾಡಲಾಗಿದೆ ಅನ್ನೋ ಒಂದು ಒಂದು ರೀತಿಯ ಸಂದೇಶ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಯಡಿಯೂರಪ್ಪ ಅವರು ನೆಗ್ಲೆಕ್ಟ್ ಮಾಡಿದ್ರಹ ಒಂದು ರೀತಿ ಹೈಕಮಾಂಡ್ ಏನು ಅರುಣ್ ಸಿಂಗ್ ಬಂದು ಯಡಿಯೂರಪ್ಪ ಅವರ ಯಾತ್ರೆಗೆ ಜಾತ್ರೆಗೆ ನಾವು ಯಾವುದು ಅಡ್ಡಿ ಮಾಡಲ್ಲ ಸ್ವತಂತ್ರವರು ಪಕ್ಷ ಸಂಘಟನೆ ಮಾಡಿ ಅಂತ ಹೇಳಿದರೂ ಸಹ ದೆಹಲಿಯಲ್ಲಿ ಕೂತು ರಾಜಕಾರಣ ಮಾಡುವಂಥ ಒಂದಷ್ಟು ನಾಯಕರು ಯಡಿಯೂರಪ್ಪ ಅವರ ಕೈಲಿ ಏನೂ ಇಲ್ಲ ಏನೂ ಆಗಲ್ಲ ಅವರನ್ನು ಆರಾಮಾಗಿ ಇಳಿಸ್ಬಿಟ್ಟಿದ್ದೀವಿ ಅಂತ ಏನಾರ ಖುಷಿಯಲ್ಲಿ ತಿಳ್ತಾ ಇದ್ದಾರೆ ಅದು ಅವರು ಭ್ರಮೆ ಮೊನ್ನೆ ಅಮಿತ್ ಶಾ ಬಂದು ದಾವಣಗೆರೆಗೆ ಮುಂದಿನ ಚುನಾವಣೆಯನ್ನು ಸಹ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಹೇಳಿ ಹೋಗಿರೋದು ಬಿ ಜೆ ಪಿಯಲ್ಲಿ ಮತ್ತಷ್ಟು ರಾಜಕೀಯ ಲೆಕ್ಕಾಚಾರಕ್ಕೆ ಕಾರಣವಾಗಿದೆ ಈಗ ಹೊನ್ನಾಳಿಯ ಶಾಸಕ ಹರಿಣ್ ಕಾಚಾರಿ ಹೇಳಿದ್ದಾರೆ ಎಲ್ಲಾರನ್ನು ಪುನರಚನೆಯಲ್ಲಿ ಪುನರ್ರಚನೆಯಲ್ಲಿ ಹೊಸೊಬ್ಬರನ್ನ ಹಾಕಳಿ ಗುಜರಾತ್ ಮಾದರಿ ಮಾಡಿ ಅಂತ ಯಡಿಯೂರಪ್ಪ ಅವರು ವಯಸ್ಸಾಗಿದ್ದರೂ ಸಹ ಇನ್ನೂ ಹಠ ಛಲ ಅನ್ನೋದು ಅವರಲ್ಲಿದೆ ಆದರೆ ಪಕ್ಷವನ್ನು ಬಿಟ್ಟು ಪಕ್ಷವನ್ನು ಸೇರಿ ಪಕ್ಷವನ್ನು ಬಿಟ್ಟು ಪಕ್ಷವನ್ನು ಕಟ್ಟುವಂಥ ಯಾವುದೇ ರೀತಿಯ ಲೆಕ್ಕಾಚಾರ ಅವ್ರಿಗಿಲ್ಲ ಆದರೆ ತನ್ನ ಪುತ್ರ ವಿಜಯೇಂದ್ರ ಹಾಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡಿಸ್ಬೇಕು ಮುಂದೆ ಆತ ನನ್ನಾಗಿ ಸಿ ಎಮ್ ಆಗಬೇಕು ಆ ಕೆಪಾಸಿಟಿ ಅವನಿಗಿದೆ ಅಂತ ಯಡಿಯೂರಪ್ಪ ಭಾವಿಸಿದ್ದಾರೆ ಅದು ಇದೆಯೋ ಇಲ್ವೋ ಅನ್ನೋದನ್ನ ಅವರು ತೀರ್ಮಾನ ಮಾಡ್ಕೊತಾರೆ ಜನ ತೀರ್ಮಾನ ಮಾಡ್ತಾರೆ ಆದರೆ ವಿಜೇಂದ್ರ ಅವ್ರನ್ನ ಮಿನಿಸ್ಟರ್ ಮಾಡಬೇಕು ಅಂತ ಈಗ ಯಡಿಯೂರಪ್ಪ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ ಯಾಕೆಂದ್ರೆ ಉಳ್ಕೊಂಡಿರೋ ಮೂರ್ನಾಲ್ಕು ಸ್ಥಾನಮಾನ ತುಂಬಬೇಕಾದಾಗ ವಿಜೇಂದ್ರ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾರೆ ಅದನ್ನು ಹೈಕಮಾಂಡ್ಗೆ ಬೊಮ್ಮಾಯಿ ಮುಡಿಸಿದ್ದಾರೆ ಚರ್ಚೆ ನಡುವೆ ಏನು ಕಾರ್ಯಕಾರಿಣಿ ನಡೀತಾ ಇದೆ ದಾವಣಗೆರೆಯಲ್ಲಿ ಆ ದಾವಣಗೆರೆ ಕಾರ್ಯಕಾರಿಣಿಯಲ್ಲಿ ಕಾಂಗ್ರೆಸ್ ನಾಯಕರು ಅಂದರೆ ಏನು ಇನ್ಯಾರು ಬರ್ತಾರಲ್ಲಿ ಎಂ ಬಿ ಪಾಟೀಲ್ ಆಪ್ರೇಷನ್ ಮಾಡ್ತಾರೆ ಮಾಡಿದೆ ಡಿ ಕೆ ಶಿವಕುಮಾರ್ ಬಿಜೆಪಿಯಲ್ಲಿ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರಿಗೂ ಕ್ಯಾಚ್ ಹಾಕೋ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳೋದೆ ಆದರೆ ಮೊದಲೇ ಹೆಸರೇ ಅದು ರೇಣುಕಾಚಾರ್ಯ ರೇಣುಕಾಚಾರ್ಯ ಹೋಗ್ಬಿಡ್ತಾರಾ ಅನ್ನೋ ಪ್ರಶ್ನೆ ನಿಮ್ಗೆ ಕಾಡುತ್ತೆ ಯಡಿಯೂರಪ್ಪ ಹೇಳಿದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆ ಇದೆ ಅದು ಈಗಲ್ಲ ಚುನಾವಣೆ ಟೈಮ್ಗೆ ಈಗ ಯಾರೂ ಹೋಗುವಂಥದ್ದು ಅರ್ಥ ತೋರಿಸೋದಿಲ್ಲ ಯಾಕಂದರೆ ಇನ್ನೊಂದು ಉಳಿರೋ ಟೈಮಲ್ಲಿ ಕ್ಷೇತ್ರಕ್ಕೆ ಅನುದಾನ ಅನುದಾನ ಸಿಗಲಿ ಅಂತ ಯಾರೂ ಈಗ ಹೋಗೋದಿಲ್ಲ ಆ ನಂತರ ಹೋಗ್ತಾರೆ ಈಗ ಯಾಕೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಒಂದಷ್ಟು ಜನ ಹೋಗ್ತಿದ್ದಾರೆ ಅಂದರೆ ಜೆ ಡಿ ಎಸ್ ಹತ್ರ ಏನು ಅಧಿಕಾರ ಇಲ್ಲ ಈಗಲೇ ಟಿಕೆಟ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಒಂದಷ್ಟು ಜನ ಜೆ ಡಿ ಎಸ್ನವರು ಕಾಂಗ್ರೆಸ್ ಕೂಡ ಹೋಗ್ತಿದ್ದಾರೆ ಬಟ್ ಬಿಜೆಪಿ ಕತೆ ಹೆಂಗಲ್ಲ ಕಡೆ ದಿನದವರೆಗೂ ಇರ್ತಾರೆ ನಂತರ ಹೋಗ್ತಾರೆ ಯಾರ್ಯಾರು ಹೋಗ್ಬೋದು ಹಾಸನದಲ್ಲಿ ಜೆ ಡಿ ಎಸ್ ಭದ್ರಕೋಟಿಯನ್ನು ಚಿದ್ರ ಮಾಡಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂಥ ಪ್ರೀತಮ್ ಗೌಡ ಅವ್ರನ್ನ ಬೊಮ್ಮಾಯಿಯವರು ಜೆ ಡಿ ಎಸ್ ಜೊತೆ ಅಂದರೆ ದೇವೇಗೌಡರು ಭೇಟಿ ಆದಮೇಲೆ ಅವರು ಓಪನ್ ಮಾತಾಡಿದೆ ಪ್ರೀತಮ್ ಗೌಡ ಸೊ ಹಾಗಾಗಿ ಜೆ ಡಿ ಎಸ್ ವಿರುದ್ಧ ಹೋರಾಟ ಮಾಡುವಂಥವ್ರು ಬೇಕು ಹಾಗಾಗಿ ಪ್ರೀತಮ್ ಗೌಡ ಅವ್ರನ್ನ ಬಿ ಎಸ್ ವೈ ಮೂಲಕ ವಿಜಯೇಂದ್ರ ಮೂಲಕ ಡಿ ಕೆ ಶಿವಕುಮಾರ್ ಕ್ಯಾಚ್ ಹಾಕೋ ಸಾಧ್ಯತೆ ಇದೆ ಅದಂಗೆ ಡಿ ಕೆ ಶಿವಕುಮಾರ್ ಮತ್ತು ಯಡಿಯೂರಪ್ಪ ಅವರ ನಡುವೆ ರಾಜಕಾರಣದ ಲೆಕ್ಕಾಚಾರ ಇಲ್ಲ ಅಂತಂದ್ರು ಹಿಂದೆ ವ್ಯವಹಾರದ ಲೆಕ್ಕಾಚಾರ ಇದೆ ಭಾಳಷ್ಟು ಅವರು ಅವರಿಬ್ಬರು ಕೂಡ ಮಾರಿದ್ದಾರೆ ಅದು ಗೊತ್ತಿರುವಂತ ವಿಷಯ ಎಲ್ರಿಗೂ ಗೊತ್ತಿರೋ ವಿಷಯನೇ ಹೀಗಾಗಿ ಯಾವ ಆಗೇನು ಮಾಡ್ತಾರೆ ಯಡಿಯೂರಪ್ಪ ಬಂದು ಕಾಂಗ್ರೆಸ್ ಸೇರೋಕಾಗಲಿಲ್ಲ ಅಂದರು ಯಡಿಯೂರಪ್ಪ ವಿಂಬಾಲಕರ್ನ ಕಾಂಗ್ರೆಸ್ಗೆ ಸೇರಿಸೋ ಸಾಧ್ಯತೆ ಇದೆ ಈಗ ಸಿದ್ದರಾಮಯ್ಯ ಮಾಡಿಲ್ಲ ಮೊನ್ನೆ ಸುಧಾಕರ್ನ ಮತ್ತೆ ಮುನ್ರತ್ನ ಅವ್ರನ್ನ ಸೋಮಶೇಖರ್ನ ಅವರ ಬೆಂಬಲೀಕರಣ ಒಂದಷ್ಟನ ಕಳಿಸೋರು ಅನ್ನೋ ವಿಚಾರ ಇಲ್ಲವೇ ಅದೇ ಥರ ಯಡಿಯೂರಪ್ಪ ಸಹ ಅವರ ಬೆಂಬಲಿಗರನ್ನ ಕಾಂಗ್ರೆಸ್ ಕಳಿಸುವಂಥ ಸಾಧ್ಯತೆ ನಿಚ್ಚಳವಾಗಿದೆ ದಟ್ಟವಾಗಿದೆ ಅದರಲ್ಲಿ ನಾನು ಆಗಲಿ ಹಳೆ ಮೈಸೂರು ಭಾಗದಲ್ಲಿ ಬಂದಾಗ ಯಡಿಯೂರಪ್ಪ ನಾನು ಸಿ ಎಮ್ ಆಗೋಲ್ಲ ಮತ್ತೆ ಏನು ಸಹ ಅವ್ರನ್ನ ಉರಿದುಂಬಿಸಿ ಕುಮಾರಸ್ವಾಮಿ ಅವರ ಮಕ್ಕ ಕುಗಿದ್ರು ಅಂದರೆ ಇದ್ರು ಆತ ಮೆಗಾ ಸಿಟಿ ಕಳ್ಳ ಅಂತ ಹೇಳ್ತಾ ಇದ್ರು ಆ ಸಿ ಪಿ ಯೋಗೇಶ್ವರ್ ಸರ್ಕಾರ ಬರಲಿಕ್ಕೆ ಒಂದಷ್ಟು ಕಾರಣಕರ್ತರು ಅವರು ಸಹ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಹೊಂದಾಣಿಕೆ ಆದರೆ ಅವರಲ್ಲಿರೋದಿಲ್ಲ ಅವರೂ ಸಹ ಕಾಂಗ್ರೆಸ್ ಕಡೆ ಹೋಗ್ಬೋದು ಯಾಕೆಂದರೆ ಅವರ ಮೊದಲಿಗೆ ಈ ಹಿಂದೆ ಎರಡು ಮೂರು ಬಾರಿ ಕಾಂಗ್ರೆಸ್ಸಿಂದ ಶಾಸಕರಾಗಿದ್ದರು ಸಿ ಪಿ ಯೋಗೇಶ್ವರ್ ಹಾಸನದಲ್ಲಿ ಪ್ರೀತಮ್ ಗೌಡ ರಾಮನಗರದಲ್ಲಿ ಸಿ ಪಿ ಯೋಗೇಶ್ವರ್ ಮಂಡ್ಯದಲ್ಲಿ ಏಕೈಕ ಬಿ ಜೆ ಪಿ ಶಾಸಕ ಹಾಗೆ ಸಚಿವವಾಗಿರ್ತಕ್ಕಂಥ ನಾರಾಯಣಗೌಡ ಅವರು ಸಹ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದರೆ ಅವರೆಲ್ಲ ಹೋಗೋದು ಚುನಾವಣೆ ಟೈಮ್ಗೆ ಈಗಲ್ಲ ಇನ್ನು ತುಮಕೂರಲ್ಲಿ ಬಂದಾಗ ತುಮಕೂರಲ್ಲಿ ಅವರು ತುರುವೇಕೆರೆಯಲ್ಲಿ ಎಂ ಟಿ ಕೃಷ್ಣಪ್ಪ ಅವರು ಟ್ರೈ ಮಾಡ್ತಿದ್ದಾರೆ ಕರ್ಕಂಡು ಹೋಗಬೇಕು ಅಂತ ಎಂ ಟಿ ಕೃಷ್ಣಪ್ಪ ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರೆ ಅಲ್ಲಿ ಹಾಗೇ ಇರುತ್ತೆ ಎಂ ಟಿ ಕೃಷ್ಣಪ್ಪ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋಗದೇ ಇದ್ದರೆ ಅಲ್ಲಿ ಬಿ ಜೆ ಪಿ ಶಾಸಕ ಮಸಾಲೆ ಜಯರಾಮ್ ಅವ್ರನ್ನ ಅವ್ರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವ ಲೆಕ್ಕಾಚಾರಗಳಲ್ಲಿದೆ ಇನ್ನು ತುಮಕೂರು ನಗರದಲ್ಲಿ ಕಾಂಗ್ರೆಸ್ ಗೆಲತ್ತೆ ಒಂದು ಸಾರಿ ಬಿ ಜೆ ಪಿ ಗೆಲತ್ತೆ ಅಲ್ಲಿ ಆದರೆ ಬಟ್ ಮೂರು ಸಾರಿ ಶಿವಣ್ಣ ಅವ್ರಿಗೆ ಗೆದ್ದಿರು ನಾಲ್ಕು ಸಾರಿ ಸತತವಾಗಿ ಸೊಗಡು ಶಿವಣ್ಣ ಈ ಸರಿ ಜ್ಯೋತಿ ಗಣೇಶಲ್ಲಿ ಬಿ ಜೆ ಪಿಯ ಶಾಸಕರು ಆದರೆ ಬಸವರಾಜವ್ರಿಗೆ ಒಂದು ಸ್ವಲ್ಪ ಬೇಸರ ಇದೆ ಬಿ ಜೆ ಪಿ ಮೇಲೆ ಅಂದರೆ ದೇವೇಗೌಡ ವಿರುದ್ಧ ಗೆದ್ದಂಥ ಅವ್ರ ಮೇಲೆ ಬೇಸರ ಇದೆ ಅವ್ರ ಹಿಂದೆ ಕಾಂಗ್ರೆಸ್ ನಾಯಕರೇ ಬಸವರಾಜು ಬಿ ಜೆ ಪಿ ಸಂಸದರು ಅವ್ರ ಮಗ ಜ್ಯೋತಿ ಗಣೇಶು ತುಮಕೂರನ್ನ ಶಾಸಕರು ಜ್ಯೋತಿ ಗಣೇಶ್ ಹಾಗೆ ಬಸವರಾಜು ಸಹ ಬಿ ಜೆ ಕಿ ಯಡಿಯೂರಪ್ಪ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿರೋ ಕಾರಣ ಅವರು ಒಂದು ಸ್ವಲ್ಪ ಇರಲಿ ಅಂತ ನಮ್ಮ ಹಳೆ ಮನೆ ಅಲ್ವಾ ಅಂತ ಹೋದ್ರೂ ಹೋಗ್ಬೋದು ಅವ್ರದ್ದೊಂದು ಲೆಕ್ಕಾಚಾರ ಇದನ್ನು ಬಿ ಸಿ ನಾಗೇಶ್ ಹೋಗೋದಿಲ್ಲ ಬಿಕಾಸ್ ಅವರ ಪಕ್ಕ ಆರ್ ಎಸ್ ಎಸ್ಸು ಸಂಘ ಪರಿವಾರಕ್ಕೆ ಸೇರಿದಂಥವರು ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಧುಸ್ವಾಮಿ ಅಂದರೆ ಅವರು ಸುರೇಶ್ ಬಾಬು ಕೂಡ ಟ್ರೈ ಮಾಡ್ತಿದ್ದಾರೆ ಚಿಕ್ಕನಾಯಕನಹಳ್ಳಿ ಮಾಜಿ ಶಾಸಕ ಸುರೇಶ್ ಬಾಬು ಇದ್ದಾರಲ್ಲ ಅವ್ರನ್ನೂ ಕಾಂಗ್ರೆಸ್ ಕರ್ಕೊಂಡು ಹೋಗಬೇಕು ಅಂತ ಡಿ ಕೆ ಶಿವಕುಮಾರ್ ಟ್ರೈ ಮಾಡ್ತಿದ್ದಾರೆ ಅವ್ರಿಗೂ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಹೋದರೆ ಸುರೇಶ್ ಬಾಬು ಮಾಧುಸ್ವಾಮಿ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಇಲ್ಲ ಜೆ ಡಿ ಎಸ್ಗೆ ಹೋಗ್ತಾರೆ ಮಾ ಸುರೇಶ್ ಬಾಬು ಹೋಗಲಿಲ್ಲ ಕಾಂಗ್ರೆಸ್ಗೆ ಅಂದರೆ ಬಹುತೇಕ ಮಾಧುಸ್ವಾಮಿ ಅವರನ್ನು ಕೂಡ ಡಿ ಕೆ ಶಿವಕುಮಾರ್ ಕರೆದುಕೊಂಡು ಹೋಗಬಹುದು ಯಾಕಂದ್ರೆ ರಾಜಕಾರಣದಲ್ಲಿ ಏನು ಬೇಕಾರಾಗುತ್ತೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತ ನಡೆಸ್ತಾ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಇದೆ ಇವರಿಬ್ಬರು ಸರಿಯಾಗಿ ಸರ್ಕಾರ ನಡೆಸಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ ಈಗಾಗಲೇ ಆ್ಯಂಟಿ ಇನ್ಕಮೆನ್ಸಿ ಒಂದಷ್ಟಿದೆ ಹಾಗಾಗಿ ಮುಂದೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಂದರೆ ಅವರೆಲ್ಲ ಜಾರ್ಖಂಡ್ ಹೋಗುವಂಥ ಸಾಲಿನಲ್ಲಿ ಅವರು ಕೂಡ ಇದ್ದಾರೆ ಇಂಥ ಸನ್ನಿವೇಶದಲ್ಲಿ ಇದಿಷ್ಟೇ ಅಲ್ಲ ಆಗಲೇ ಹೇಳಿದಂತೆ ಹೊನ್ನಾಳಿ ರೇಣುಕಾಚಾರ್ಯ ಇನ್ನು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ತಂದೆ ಚಂದ್ರಶೇಖರ್ ಪಾಟೀಲ್ ರೇವರು ಅಂತ ಕಲಬುರಗಿ ದಕ್ಷಿಣದಲ್ಲಿ ಶಾಸಕರಾಗಿದ್ದರು ಅವ್ರು ನಮ್ಮನ್ನು ಮಿನಿಸ್ಟ್ರು ಮಾಡಲಿಲ್ಲ ಅಂತ ಯಡಿಯೂರಪ್ಪ ವಿರುದ್ಧ ಸೆಡ್ಡು ಹೊಡೆದಿದ್ದರು ಕಲಬುರಗಿಯ ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವ್ರು ತೀರ್ಕೊಂಡಿದ್ದಾರೆ ಅವರಿಲ್ಲ ಅವ್ರ ಮಗ ಇದ್ದಾಗ ದತ್ತಾತ್ರೇಯ ಪಾಟೀಲ್ ರೇವರು ಅವ್ರನ್ನೂ ಮಿನಿಸ್ಟ್ರು ಮಾಡಿಲ್ಲ ಇನ್ನು ಸುರಪುರದ ರಾಜು ಗೌಡ ಇದ್ದಾರೆ ಬಿ ಜೆ ಪಿ ಶಾಸಕರು ಅವ್ರನ್ನೂ ಮಿನಿಸ್ಟ್ರು ಮಾಡಿಲ್ಲ ಯಾಕೆಂದ್ರೆ ಅವರು ಮೊದಲು ಕನ್ನಡ ನಾಡುವ ಪಕ್ಷ ಕಟ್ಟಿದ್ರು ವಿಜಯಶಂಕೇಶ್ವರ್ ವಿ ಆರ್ ಎಲ್ ಮತ್ತು ವಿಜಯವಾಣಿ ಪತ್ರಿಕೆ ಇದೆಯಲ್ಲ ಓನರ್ ವಿಜಯಶಂಕೇಶ್ವರ್ ಕನ್ನಡ ನಾಡ ಒಂದು ಪಕ್ಷ ಕಟ್ತಾರೆ ಅದರಲ್ಲಿ ಗೆದ್ದಂಥ ಏಕೈಕ ಶಾಸಕ ಸುರಪರ ರಾಜಗೌಡರು ಅವತ್ತು ಈಗ ಅವರು ಪ್ರಸ್ತುತ ಬಿ ಜೆ ಪಿ ಶಾಸಕರು ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಅವರು ಹೋಗ್ಬೋದು ಇನ್ನು ಶಿವಮೊಗ್ಗದಲ್ಲಿ ಬಿ ಜೆ ಪಿ ಶಾಸಕ ಕುಮಾರ್ ಬಂಗಾರಪ್ಪ ಹಾಗೂ ಸಹ ಕಾಂಗ್ರೆಸ್ನವರು ಕ್ಯಾಚ್ ಆಗ್ತಿದ್ದಾರೆ ಮಧು ಲೋಕಸಭೆಗೆ ಹೋಗ್ಲಿ ನೀವು ವಿಧಾನಸಭೆಗೆ ಹೋಗೋರಂತೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಡೀತಾ ಇದ್ದಲ್ಲಿ ಅದು ಆಗ್ಬೋದು ಹೀಗೆ ಯಾರ್ಯಾರು ಬಿ ಜೆ ಪಿಯಲ್ಲಿ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ಅಂತಹ ನಾಯಕರು ಯಾರ್ಯಾರು ಕೆಪಾಸಿಟಿ ಇದೆ ಅವ್ರನ್ನ ಕರ್ಕೊಂಡು ಕಾಂಗ್ರೆಸ್ಗೆ ಹೋಗಕ್ಕೆ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ತಿದ್ದಾರೆ ಒಂದಷ್ಟು ಜನ ಜೆ ಡಿ ಎಸ್ನವ್ರಿಗೂ ಕ್ಯಾಚ್ ಹಾಕಿದ್ದಾರೆ ಇತ್ತ ಕಡೆ ಬಿಜೆಪಿಯವ್ರಿಗೂ ಕ್ಯಾಚ್ ಹಾಕಿದ್ದಾರೆ ಅದನ್ನು ಸ್ವತಃ ಯಡಿಯೂರಪ್ಪ ಅವರು ಹೇಳುವ ಮೂಲಕ ಬಿ ಜೆ ಪಿಯಲ್ಲಿ ಮುಂದೆ ನಡೆಯಬಹುದಾದಂಥ ಲೆಕ್ಕಾಚಾರವನ್ನು ಅವರು ಬಿಟ್ಕೊಟ್ಟಿದ್ದಾರೆ ನೀವು ಹಿಂಗೆ ಆಡ್ಕೊಂಡು ನಾನು ಯಡಿಯೂರಪ್ಪ ಅವ್ರನ್ನ ಇಳಿಸ್ಬಿಟ್ಟಿದ್ದೀವಿ ಇನ್ನು ಅವ್ರ ಮಾತು ಕೇಳೋಂಗಿಲ್ಲ ಅಂತ ಹೋಗ್ತಿದ್ರೆ ಬಹುತೇಕ ಯಡಿಯೂರಪ್ಪ ಅವರ ಮಾತಿನ ಸೂಚನೆಯ ಒಪ್ಪಿಗೆಯ ಮೇರೆಗೆ ಒಂದಷ್ಟು ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಕಡೆ ಹೋಗಬಹುದು ಸೊ ಈ ಲಕ್ಷಣ ಲೆಕ್ಕಾಚಾರ ನಡೀತಾ ಇದೆ ಆದರೆ ಎಷ್ಟು ಮಟ್ಟಿಗೆ ದಿನ ಹೈಕಮಾಂಡ್ ಹ್ಯಾಂಡ್ಲ್ ಮಾಡುತ್ತೆ ಬಿಜೆಪಿ ನಾಯಕರು ಅಂತ ನೋಡಬೇಕಾಗಿದೆ ಆದರೆ ಯಡಿಯೂರಪ್ಪ ಅವರ ಹೇಳಿಕೆ ಇದೆಯಲ್ಲ ಅದು ಬೊಮ್ಮಾಯಿಯವ್ರಿಗೂ ಸಹ ಒಂದು ರೀತಿಯ ತಳಮಳವನ್ನು ಉಂಟು ಮಾಡಿದೆ ಏನೇ ಆಗಲಿ ಸರ್ಕಾರ ಇರೋ ಅವಧಿಯನ್ನು ಪೂರೈಸುವ ಸಾಧ್ಯತೆ ಇದೆ ಆದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಿಸಿಕೊಟ್ಟಂಥಾಗತ್ತೆ ಹಂಗೆ ಮಾಡಕ್ಕೆ ಹೋಗ್ಬಿಡಿ ನಾನು ಹೇಳ್ದಂಗೆ ಕೇಳಿ ಮತ್ತೆ ಇಪ್ಪತ್ತ್ಮೂರು ಬಿಜೆಪಿ ಅಧಿಕಾರಕ್ಕೆ ತರ್ತೀನಿ ಅಂತ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ ನೋಡೋಣ ಹೈಕಮಾಂಡ್ ಏನು ಮಾಡುತ್ತೆ ಬಿ ಜೆ ಪಿ ನಾಯಕರು ಅವರು ನಾವೇ ಎಲ್ಲ ಡೆಲ್ಲಿನೇ ಸ್ಟ್ರಾಂಗ್ ಅಂದ್ಕಂಡ್ರೆ ಇಲ್ಲಿ ಶಿಕಾರಿಪುರದ ಯಡಿಯೂರಪ್ಪ ಅದಕ್ಕಿಂತ ಸ್ಟ್ರಾಂಗ್ ಅನ್ನೋದನ್ನ ಈಗಾಗಲೇ ಸಾಬೀತು ಮಾಡಿದ್ದಾರೆ ಯಡಿಯೂರಪ್ಪ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ನಲವತ್ತು ಬರೋ ಥರ ಮಾಡಿದ ಕಾರಣ ಅವ್ರನ್ನೇ ಅವರು ನಾ ಆರು ಕಡೆ ಗೆದ್ದರೂ ಸಹ ಉಳಿದ ಮೂವ ಇವರು ಬಿ ಎಸ್ ಆರ್ ಕಾಂಗ್ರೆಸ್ ನಾಲ್ಕು ಗೆದ್ದಿತ್ತು ರಾಮುಲು ಮತ್ತು ಯಡಿಯೂರಪ್ಪ ಇಬ್ಬರೂ ಸೇರಿ ಬಿ ಜೆ ಪಿನ ನಲ್ವತ್ತಕ್ಕೆ ತನ್ನ ನಿಲ್ಲಿಸಿದ್ರು ಅವರೇನಾದ್ರೂ ಬಿಜೆಪಿಯಲ್ಲಿ ಇದ್ದರೆ ಬಿ ಜೆ ಪಿ ಚಿಕ್ಕಮಿ ನಲ್ವ ಎಂಬತ್ತು ಕ್ಷೇತ್ರದಲ್ಲಿ ಗೆದ್ದಿರೋದು ಆಗ ಸಿದ್ದರಾಮಯ್ಯ ಸಿಎಂ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹೀಗಾಗಿ ಯಡಿಯೂರಪ್ಪ ಅವರ ಎಚ್ಚರಿಕೆಯನ್ನು ಹೈಕಮಾಂಡ್ ನೀಟಾಗಿ ಕೇಳಿಕೊಂಡ್ರೆ ಒಳ್ಳೆಯದಾಗುತ್ತೆ ಇಲ್ಲ ನಾವು ಸ್ಟ್ರಾಂಗು ಮೋದಿ ಇದ್ದಾರೆ ಅಮಿತ್ ಶಾ ಇದ್ದಾರೆ ಚಾಣಕ್ಯ ಇದ್ದಾರೆ ಅಂದ್ಕಂಡ್ರೆ ಕರ್ನಾಟಕ ಅವ್ರವ್ರವರು ಅವರ ಅವರೇ ಹುಲಿ ಅಲ್ಲಿಂದ ಬಂದು ಹುಲಿ ಆಗ್ತಿದ್ದರೆ ಸಾಧ್ಯ ಇಲ್ಲ ಹಾಗಾಗಿ ಯಡಿಯೂರಪ್ಪ ಅವರ ಏನು ಸಂದೇಶ ಇದೆ ಅದು ಬಿ ಜೆ ಪಿಗೆ ಒಂದು ರೀತಿಯ ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳ್ಬೋದು ಬಟ್ ಇವರೆಲ್ಲ ಕಾಯ್ಕೊಂಡು ಬೆಂಗಳೂರಲ್ಲೂ ಅಷ್ಟೇ ಸತೀಶ್ ರೆಡ್ಡಿ ಅವ್ರನ್ನ ಅವಾಗವಾಗ ಕರಿತಾಯಿರ್ತಾರೆ ಡಿ ಕೆ ಬೊಮ್ಮನಹಳ್ಳಿ ಶಾಸಕ ಅವ್ರನ್ನ ಮುಖ್ಯ ಸಚಿವಕಾಗಿ ಮಾಡಿದ್ದಾರೆ ಮತ್ತು ಯಾರ್ಯಾರು ಆಪ್ರೇಷನ್ ಕಂಬಳಕ್ಕೆ ಒಳಗಾಗಿ ಬಂದಿದ್ದಿರಲ್ಲ ಅವ್ರ ದಶನ ವಾಪಸ್ ಓಡೋಗ್ಬೋದು ಆರ್ ಆರ್ ನಗರದ ಮುನರತ್ನ ಹೋಗ್ಬೋದು ವಾಪಸ್ಸು ಯಶವಂತಪುರದ ಸೋಮಶೇಖರ್ ಹೋಗ್ಬೋದು ವಾಪಸ್ಸು ಗೋಪಾಲಯ್ಯ ಹೋಗ್ಬೋದು ಬೇಕಾರೆ ಹಿಂಗೆಲ್ಲ ಇದೆ ಸೊ ಬಿ ಜೆ ಪಿ ನಾಯಕರನ್ನ ಕ್ಯಾಚ್ ಹಾಕೋಕೆ ಕಾಂಗ್ರೆಸ್ ನಾಯಕರು ರೆಡಿ ಆಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ಹತ್ತೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನಿಮ್ಮ ಪ್ರಕಾರ ಇನ್ಯಾರು ಯಾರು ಹೋಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಕಾಮೆಂಟ್ ಮಾಡಿ ತಿಳಿಸಿ ಅದು ಕರ್ನಾಟಕ ಚಿವಿ ಕನ್ನಡಿಗರ ಧ್ವನಿ ನಾನು ನಿಮ್ಮ ಶಿವಕುಮಾರ್ ಬೆಸಗರಳ್ಳಿ